ಒಂದು ಕಡೆ ರಾಜ್ಯ ಸರ್ಕಾರ ಅಂಗನವಾಡಿಗಳನ್ನ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕೆಂಬ ಉದ್ದೇಶ ಹೊಂದಿದ್ರೆ ಅಂಗನವಾಡಿ ನೌಕರರ ಸಂಘದವರು ಪ್ರತ್ಯೇಕವಾಗಿ ಅಂಗನವಾಡಿಗಳು ಇರಬೇಕೆಂಬ ಕೂಗು ಹಾಕ್ತಿದ್ದಾರೆ. ಇವೆರಡರಲ್ಲಿ ಯಾವುದೇ ಆಗಲಿ ಆಗದಿರಲಿ, ಉಳಿಯೋದು ಮಾತ್ರ ಪುಟ್ಟ ಮಕ್ಕಳು ಎಂಬುದು ವಾಸ್ತವ. ಆದರೆ ಆ ಅಂಗನವಾಡಿಗಳ ಸ್ಥಿತಿಗತಿಗಳನ್ನು ಅವಲೋಕಿಸಿದಾಗ ನಿಜಕ್ಕೂ ಪುಟಾಣಿಗಳು ಇಂತಹ ಸಮಸ್ಯೆ ಅವ್ಯವಸ್ಥೆಯಡಿಯಲ್ಲಿ ತಮ್ಮ ಬಾಲ್ಯವನ್ನು ಕಳೆಯುತ್ತಿದ್ದಾರಲ್ಲ ಎಂಬ ನೋವು ವ್ಯಕ್ತವಾಗುತ್ತೆ. ಅಷ್ಟಕ್ಕೂ ಏನಿದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ತ್ಯಾಜ್ಯ ವಸ್ತುಗಳ ಮೊತ್ತ ಇದ್ದ ಅಂಗನವಾಡಿ ಕೇಂದ್ರ ದುರ್ವಾಸನೆಯ ನಡುವೆಯೇ ಪಾಠ ಕಲಿಯುತ್ತಿರುವ ಪುಟ್ಟ ಮಕ್ಕಳು ಸಮಸ್ಯೆಗಳ ಆಗರವಾಗಿ ಮಾರ್ಪಟ್ಟಿವೆ ಅಂಗನವಾಡಿ ಕೇಂದ್ರಗಳು. ಇದಕ್ಕೆ ಬೇಲೂರು ಪಟ್ಟಣದ ಮೂರು ಅಂಗನವಾಡಿ ಕೇಂದ್ರಗಳು ತಾಜಾ ಉದಾಹರಣೆ. ಇಲ್ಲಿನ ನೆಹರೂರು ನಗರದ ಶಿವಜ್ಯೋತಿಪ್ಪಣ ಬೀದಿಯಲ್ಲಿರುವಂತಹ ಅಂಗನವಾಡಿ ಕೇಂದ್ರ, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವಂತಹ ಕೊಟ್ಟನಾಕೇರಿ ಅಂಗನವಾಡಿ ಕೇಂದ್ರ ಹಾಗೂ ಕೆಂಪೇಗೌಡ ರಸ್ತೆಯ ಮಟನ್ ಸ್ಟಾಲ್ ಮುಂಭಾಗಿರುವ ಅಂಗನವಾಡಿ ಕೇಂದ್ರ. ಒಂದೊಂದು ಅಂಗನವಾಡಿ ಕೇಂದ್ರದಲ್ಲೂ ಒಂದೊಂದು ಸಮಸ್ಯೆ ಇದೆ. ಇಂತಹ ಸಮಸ್ಯೆ ಕಂಡಿರೋದು ತಕ್ಷಣಕ್ಕೆ ಮೂರು ಅಂಗನವಾಡಿ ಕೇಂದ್ರಗಳಾದರೂ ಇದೇ ರೀತಿಯಲ್ಲಿ ಬರಬಹುದಾದ ಸಾಕಷ್ಟು ಅಂಗನವಾಡಿಗಳು ತಾಲೂಕಿನಾದ್ಯಂತ ಕಾಣಿಸದೇ ಇರುವುದು. ಬಹುಶಃ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಹಾಗೂ ಬಯಲು ಮುಕ್ತ ಶೌಚಾಲಯ ಇದಕ್ಕೆ ತದ್ವಿರುದ್ಧವಾಗಿ ಈ ಅಂಗನವಾಡಿಗಳು ಕಾರ್ಯನಿರ್ವಹಿಸುತ್ತವೆ ಅಂದರೆ ತಪ್ಪಾಗಲಾರದು. ಮೊದಲನೆಯದಾಗಿ ನೆಹರೂರು ನಗರದ ಶಿವಜ್ಯೋತಿಪ್ಪಣ ಅಂಗನವಾಡಿ ಕೇಂದ್ರದ ಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲೋದು ಒಳ್ಳೆಯದು. ಈ ಕೇಂದ್ರದಲ್ಲಿ ಒಟ್ಟು 19 ಮಕ್ಕಳಿದ್ದಾರೆ. ಅಡುಗೆ ಮಾಡಲು ಒಂದು ಕೊಠಡಿ ಆದರೆ ಆಟ ಪಾಠಕ್ಕೆ ಒಂದು ಕೊಠಡಿ ಇದೆ. ಎರಡನೇ ಅಂಗನವಾಡಿ ಕೇಂದ್ರ ಇರೋದು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವಂತಹ ಕೊಟ್ಟನಕೇರಿ ಅಂಗನವಾಡಿ ಕೇಂದ್ರ. ಇಲ್ಲಿನ ಸಮಸ್ಯೆ ಹೆಚ್ಚಾಗಿದೆ. ಇಲ್ಲಿರೋದು ಒಂದು ಕೊಠಡಿ. ಇರುವ ಒಂದು ಕೊಠಡಿಯಲ್ಲಿ ಆಟ ಪಾಠ ಅಡುಗೆ ವಸ್ತುಗಳಿಡುವಂತಹ ವ್ಯವಸ್ಥೆ ಎಲ್ಲವೂ ಆಗಬೇಕಾಗಿದೆ. ಮೂರನೆಯ ಕೇಂದ್ರವಾದ ಕೆಂಪೇಗೌಡ ರಸ್ತೆಯ ಮಟನ್ ಸ್ಟಾಲ್ ಹಿಂಭಾಗದಲ್ಲಿರುವಂತಹ ಕೇಂದ್ರದ ಸಮಸ್ಯೆ ಈ ರೀತಿ ಇದೆ. ಇರೋದು ಒಂದೇ ಕೊಠಡಿ. ಈ ಕೊಠಡಿಯೊಳಗೆ ಆಟ ಪಾಠ ಅಡುಗೆ ವಸ್ತುಗಳ ಇಡೋದು ಎಲ್ಲವೂ ಆಗ್ತಾ ಇದೆ. ಇಲ್ಲಿನ ದೌರ್ಭಾಗ್ಯ ಅಂದ್ರೆ ಶೌಚಾಲಯವೇ ಇಲ್ಲ. ಒಟ್ಟಾರೆಯಾಗಿ ಇಂದಿನ ದಿನಗಳಲ್ಲಿ ಖಾಸಗಿ ಕಾನ್ವೆಂಟ್ ಶಾಲೆಯ ಪೈಪೋಟಿಯ ನಡುವೆ ನಡೆಯುತ್ತಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸುತ್ತಿರುವಂತಹ ಪೋಷಕರು ಅಂಗನವಾಡಿಯ ದುಸ್ಥಿತಿ ಕಂಡು ಮಕ್ಕಳನ್ನ ಹೇಗೆ ತಾನೇ ಕಳಿಸುತ್ತಾರೆ? ಸಮಸ್ಯೆ ಹೇಗೆ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ಮಕ್ಕಳಿಲ್ಲದೆ ಅಂಗನವಾಡಿ ಕೇಂದ್ರಗಳು ಮುಚ್ಚಿಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ತಮ್ಮ ಹಕ್ಕು ಬಾಧ್ಯತೆಗಾಗಿ ಹೋರಾಟ ನಡೆಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರ ಸಂಘಟನೆಗಳು ಕೇಂದ್ರದ ಸಮಸ್ಯೆಯ ಬಗ್ಗೆಯೂ ಗಮನ ಹರಿಸುವ ಅಗತ್ಯವಿದೆ ಎಂದರೆ ತಪ್ಪಾಗಲಾರದು. ದಿನೇಶ್ ಬೆಳ್ಳಾವರ, ಎಂಚುರಾ ನ್ಯೂಸ್, ಬೇಲೂರು.